स्नितर मीडिया मास्टर्स के स्वागत सुस्वगत ಕೆಳಿದ್ರೆ ಅದೊಂದು ಅತ್ಯದ್ಭುತವಾದ ಪ್ರಾಜೆಕ್ಟ್ ಮರುಭೂಮಿಯಲ್ಲಿ ಹೊಸ ಲೋಕವನ್ನು ಸೃಷ್ಟಿ ಮಾಡುವ ಪ್ಲಾನ್ ಅದು ಸಮುದ್ರ ಹಾಗೂ ಮರಳಿನ ನಡುವೆ ವ್ಯವಸ್ಥಿತ ನಗರ ಒಂದು ತಲೆ ಎತ್ತಿ ನಿಲ್ತಾ ಇದೆ ಅದಕ್ಕೆ ಬರೋಬ್ಬರಿ ಐದು ನೂರು ಬಿಲಿಯನ್ ಡಾಲರ್ಗೂ ಅಧಿಕ ಹಣ ಖರ್ಚಾಗುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ ಆ ನಗರ ನ್ಯೂಯಾರ್ಕ್ ಗಿಂತಲೂ ಮೂವತ್ತ್ ಮೂರು ಪಟ್ಟು ದೊಡ್ಡದಾಗಿರುತ್ತೆ ಅದು ಕಾರ್ಬನ್ ಫ್ರೀ ನಗರ ಅನ್ನೋ ಖ್ಯಾತಿಗೆ ಒಳಗಾಗುತ್ತೆ ಐದು ನೂರು ಮೀಟರ್ ಎತ್ತರ ಇನ್ನೂರು ಮೀಟರ್ ಅಗಲ ಹಾಗೂ ನೂರ ಎಪ್ಪತ್ತು ಮೀಟರ್ ಉದ್ದ ನಿರ್ಮಾಣವಾಗ್ತಾ ಇರೋ ಆ ನಗರ ಕನಸಿನ ಲೋಕವನ್ನು ಧರೆಗಿಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಇಡೀ ವಿಶ್ವವನ್ನ ಆಶ್ಚರ್ಯ ಚಕಿತಗೊಳಿಸ್ತಾ ಇರೋ ಆ ನಗರ ನಿರ್ಮಾಣದ ಪ್ರಾಜೆಕ್ಟ್ ಆದ್ರೂ ಯಾವುದು ಅದರ ಬಗ್ಗೆ ಜಗತ್ತು ಕುತೂಹಲದ ಕಣ್ಣಿಂದ ನೋಡ್ತಾ ಇರೋದು ಯಾಕೆ ಈ ಪ್ರಾಜೆಕ್ಟ್ ಅನ್ನ ಕೈಗೆತ್ಕೊಂಡಿರೋದು ಯಾವ ದೇಶ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿ ಸೈಸಕ್ ನ ಸೈಬರ್ ಸಲಹೆಯೊಂದನ್ನು ನಿಮಗೆ ಕೊಟ್ಟು ವಿಷಯಕ್ಕೆ ಹೋಗ್ಬಿಡ್ತೀನಿ ಗೆಳೆಯರೇ ನಿಮ್ಮ ಮನೆಯ ಕಪಾಟಲ್ಲಿ ಅತ್ಯಂತ ಬೆಲೆ ಬಾಳುವ ವಸ್ತುಗಳನ್ನ ಹಣಾನ ಇಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ ಅದರ ಕೀಲಿಯನ್ನ ಯಾರಿಗಂದ್ರ ಅವರಿಗೆ ಕೊಟ್ಟು ಬಿಡೋದು ಅಥವಾ ಎಲ್ಲಂದ್ರಲ್ಲಿ ಇಡೋದನ್ನ ಮಾಡ್ತೀರಾ ಮಾಡೋದಿಲ್ಲ ಅಲ್ವಾ ಹಾಗೆ ನಿಮ್ಮ ಡಿಜಿಟಲ್ ಪೇಮೆಂಟ್ ಗಳ ವಿಷಯದಲ್ಲಿ ಕೂಡ ನೀವು ಒಂದಷ್ಟು ಎಚ್ಚರಿಕೆಗಳನ್ನ ತಗೋಬೇಕಾಗತ್ತೆ ನಾವಿವತ್ತು ಸಂಪೂರ್ಣವಾಗಿ ಡಿಜಿಟಲ್ ಯುಗದಲ್ಲೇ ಬದುಕ್ತಾ ಇದ್ದೀವಿ ನಮ್ಮ ಸಾಕಷ್ಟು ಪೇಮೆಂಟ್ ನಾವು ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ನಾವಿರೋ ಸ್ಥಳದಿಂದಲೇ ಮಾಡ್ತೀವಿ ಹಾಗೆ ಮಾಡುವಾಗ ನಮ್ಮ ಅಕೌಂಟ್ಗಳ ಪಾಸ್ವರ್ಡ್ ಅವುಗಳ ಬಗ್ಗೆ ನಾವು ತುಂಬಾನೇ ಎಚ್ಚರಿಕೆಯನ್ನು ವಹಿಸಬೇಕು ನಾವು ನಮೂದಿಸುವ ಪಾಸ್ವರ್ಡ್ ಹಾಗೂ ಅಕೌಂಟ್ ಐ ಡಿಗಳನ್ನ ಬೇರೆ ಯಾರು ಗಮನಿಸದ ಹಾಗೆ ಅದು ಬೇರೆ ಯಾರಿಗೂ ಗೊತ್ತಾಗದ ಹಾಗೆ ನೀವು ಒಂದಷ್ಟು ಎಚ್ಚರಿಕೆ ತಗೋಬೇಕಾಗುತ್ತೆ ಅಕಸ್ಮಾತ್ ನಿಮ್ಮ ಅಕೌಂಟ್ ಡೀಟೇಲ್ಸ್ ಪಾಸ್ವರ್ಡ್ ಬೇರೆ ಯಾರಿಗಾದ್ರೂ ಸಿಕ್ಬಿಡ್ತು ಅಂತ ಇಟ್ಕೊಳ್ಳಿ ಕ್ಷಣಾರ್ಧದಲ್ಲಿ ಅವರು ನಿಮ್ಮ ಅಕೌಂಟ್ ಅನ್ನ ಖಾಲಿ ಮಾಡ್ಬಿಡ್ತಾರೆ ಸೊ ಡಿಜಿಟಲ್ ಟ್ರಾನ್ಸಾಕ್ಷನ್ ಗೆ ನಿಮ್ಮ ಅಕೌಂಟ್ ನ ಪಾಸ್ವರ್ಡ್ ಅನ್ನೋದು ಕೀಲಿ ಇದ್ದ ಹಾಗೆ ಅದು ಬೇರೆಯವರ ಕೈ ಸೇರಿದ ಹಾಗೆ ನೋಡ್ಕೋಬೇಕಾದ ಜವಾಬ್ದಾರಿ ನಮ್ದೇ ಅಲ್ವಾ ಇನ್ನು ಸೈಬರ್ ಕ್ರೈಮ್ ಕುರಿತಾದ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಿದ್ದಲ್ಲಿ ನೀವು ಸೈಸೆಕ್ ನ ವೆಬ್ಸೈಟ್ ಸೇರಿದ ಹಾಗೆ ಇನ್ನಿತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳನ್ನ ಫಾಲೋ ಮಾಡಬಹುದು கிளை ನೆಲ ಕೊರದ ಕಡೆಯೆಲ್ಲ ಬರೀ ಡಾಲರ್ ಡಾಲರ್ಗಳ ಹಣ ಸಿಗುವ ಹಾಗಿದ್ರೆ ಯಾವ ದೇಶ ಬೇಕಾದರೂ ಶ್ರೀಮಂತ ಯೋಜನೆಗಳಿಗೆ ಕೈ ಹಾಕಿಬಿಡುತ್ತೆ ಈ ಅರಬ್ ದೇಶಗಳ ಪರಿಸ್ಥಿತಿ ಇರೋದೇ ಹಾಗೆ ಕೇವಲ ಒಂದು ಶತಮಾನದ ಹಿಂದೆ ಬದುಕೋದಿಕ್ಕೆ ಕೂಡ ಸಿಕ್ಕಾಪಟ್ಟೆ ಕಷ್ಟ ಪಡ್ತಾ ಇದ್ದ ಅರಬ್ರು ಇವತ್ತು ಪೆಟ್ರೋಲಿಯಂನ ಹಣದಿಂದ ಅತ್ಯಂತ ಶ್ರೀಮಂತಿಕೆಯನ್ನು ನೋಡ್ತಾ ಇದ್ದಾರೆ ಹೀಗಾಗಿ ಅವರ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗ್ತಾ ಇವೆ ಮತ್ತು ಅವರು ಯಾವುದೇ ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡ್ರು ಕೂಡ ಅದು ಬಿಲಿಯನ್ ಡಾಲರ್ ಗಳ ಪ್ರಾಜೆಕ್ಟೇ ಆಗಿರುತ್ತೆ ಈಗ ಉದಾಹರಣೆಗೆ ಹೇಳೋದಾದ್ರೆ ದುಬೈಯಲ್ಲಿ ನಿರ್ಮಾಣವಾಗಿರುವ ವಿಶ್ವದ ಅತಿ ಎತ್ತರದ ಕಟ್ಟಡ ಬುರುಜು ಖಾಲಿಫಾಗೆ ಖರ್ಚಾದ ಮೊತ್ತ ಒಂದು ಪಾಯಿಂಟ್ ಐದು ಬಿಲಿಯನ್ ಡಾಲರ್ ಅಂದ್ರೆ ಭಾರತೀಯ ರೂಪಾಯಿಯಲ್ಲಿ ಹೇಳೋದಾದ್ರೆ ಅವತ್ತಿನ ಲೆಕ್ಕಕ್ಕೆ ಅಂದ್ರೆ ಆ ಕಟ್ಟಡವನ್ನ ನಿರ್ಮಾಣ ಮಾಡಿದ ಕಾಲಘಟ್ಟದಲ್ಲಿ ಭಾರತೀಯ ಕರೆನ್ಸಿಯ ಲೆಕ್ಕದಲ್ಲಿ ಒಂದು ಡಾಲರ್ನ ಬೆಲೆ ಅರವತ್ತು ರೂಪಾಯಿಯಷ್ಟು ಸಂದರ್ಭದಲ್ಲಿ ಆ ಕಟ್ಟಡದ ನಿರ್ಮಾಣಕ್ಕೆ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಖರ್ಚಾಗಿತ್ತು ಅದು ಒಂದು ಬಿಲ್ಡಿಂಗ್ ಕಟ್ಟೋದಿಕ್ಕಾದ ಖರ್ಚು ಇನ್ನು ಈ ಪೆಟ್ರೋಲಿಯಂ ಹಣದಿಂದ ಶ್ರೀಮಂತಿಕೆಯನ್ನು ಪಡ್ಕೊಂಡಿರುವ ಈ ದುಬೈ ದೊರೆಗಳ ಖಯಾಲಿ ಹೇಗಿದೆ ಅಂದ್ರೆ ಅವರು ಜಗತ್ತಿನ ನಾನಾ ದೇಶಗಳನ್ನು ಹೋಲುವ ಕೃತಕ ದ್ವೀಪಗಳನ್ನ ತಮ್ಮ ಸಮುದ್ರದ ನಡುವೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಲ್ಲಿ ಜಗತ್ತಿನ ಅಷ್ಟೂ ದೇಶಗಳ ಆಕೃತಿಗಳು ಕೂಡ ಚಿಕ್ಕ ಚಿಕ್ಕ ದ್ವೀಪಗಳ ರೂಪದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇವೆ ಮತ್ತು ಆ ದ್ವೀಪಗಳಿಗೆ ಆಯಾ ದೇಶಗಳ ಹೆಸರನ್ನೇ ಇಡಲಾಗಿದೆ ಹೀಗೆ ಟೂರಿಸಂ ಅನ್ನ ಅಟ್ರಾಕ್ಟ್ ಮಾಡುವ ನಿಟ್ಟಿನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಚಿತ್ರ ವಿಚಿತ್ರವಾದ ಸಾಹಸಗಳನ್ನ ಮಾಡಲಾಗ್ತಾ ಇದೆ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ಖರ್ಚಾಗ್ತಾ ಇರೋ ಹಣದ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ಳೋದಿಕ್ ಹೋಗ್ತಾ ಇಲ್ಲ ಆದ್ರೆ ಅಭಿವೃದ್ಧಿ ಕಾರ್ಯಗಳು ಮಾತ್ರ ನಿರಂತರವಾಗಿ ನಡೀತಾ ಬರ್ತಾ ಇವೆ ಹೀಗೆ ಅರಬ್ ದೇಶಗಳು ಇತ್ತೀಚೆಗೆ ಏನೇ ಮಾಡೋದಿಕ್ಕೆ ಹೋದ್ರು ಅವು ವಿಶೇಷವಾಗಿರುತ್ತವೆ ಆದ್ರಿಂದ ಹೆಚ್ಚು ಪ್ರಮಾಣದಲ್ಲಿ ಸುದ್ದಿ ಕೂಡ ಆಗ್ತಾ ಇವೆ ಅಷ್ಟೇ ಅಲ್ಲ ಅಲ್ಲಿ ಖರ್ಚಾಗುವ ಹಣ ಎಲ್ಲರ ಹುಬ್ಬೇರೋ ಹಾಗೆ ಮಾಡ್ತಾ ಇದೆ ಈಗ ಅರಬ್ ದೇಶಗಳಲ್ಲಿ ಅತ್ಯಂತ ಶ್ರೀಮಂತ ದೇಶ ಅಂತ ಕರೆಸಿಕೊಳ್ಳುವ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ತೈಲ ನಿಕ್ಷೇಪಗಳನ್ನು ಹೊಂದಿರುವ ಎರಡನೇ ದೇಶ ಅಂತ ಕರೆಸಿಕೊಳ್ಳುವ ಅರಬ್ ನೆಲದ ದೊಡ್ಡಣ್ಣನಂತಿರುವ ಇಡೀ ಇಸ್ಲಾಂ ಜಗತ್ತಿಗೆ ನಾಯಕನಾಗಿರುವ ಸೌದಿ ಅರೇಬಿಯಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನ ಮೀರಿಸುವ ಪ್ರಾಜೆಕ್ಟ್ ಒಂದಕ್ಕೆ ಕೈ ಹಾಕ್ತಾ ಇದೆ ಈ ಪ್ರಾಜೆಕ್ಟ್ ಬಗ್ಗೆ ಈಗಾಗಲೇ ಪರ ವಿರೋಧದ ಚರ್ಚೆಗಳು ಕೂಡ ಆರಂಭ ಆಗಿವೆ ಇದೊಂದು ಪ್ರಾಜೆಕ್ಟ್ ಮೇಲೆ ಸೌದಿ ಅರೇಬಿಯಾ ಸಾಕಷ್ಟು ಹಣವನ್ನ ಖರ್ಚು ಮಾಡ್ತಾ ಇದೆ ಇಲ್ಲಿನ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ತಮ್ಮ ಹುಚ್ಚುಗಳ ಕಾರಣದಿಂದಾಗಿ ಸೌದಿ ಅರೇಬಿಯಾದ ಒಟ್ಟು ಆರ್ಥಿಕ ಈ ಪ್ರಾಜೆಕ್ಟ್ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಇದೇನಾದರೂ ವಿಫಲಗೊಂಡ್ರೆ ಸೌದಿ ಆರ್ಥಿಕವಾಗಿ ದಿವಾಳಿಯ ಅಂಚನ್ನ ತಲುಪಬೇಕಾಗುತ್ತೆ ಇಷ್ಟು ವರ್ಷಗಳ ಕಾಲ ದುಡಿದಿಟ್ಟುಕೊಂಡಿದ್ದ ಬಹುತೇಕ ಸಂಪತ್ತನ್ನ ಕಳ್ಕೋಬೇಕಾಗುತ್ತೆ ಅನ್ನೋ ಮಾತುಗಳು ಕೂಡ ಈ ಪ್ರಾಜೆಕ್ಟ್ ಬಗ್ಗೆ ಕೇಳಿ ಬರ್ತಾ ಇವೆ ಮತ್ತು ಇದು ಸೌದಿಯ ಪಾಲಿಗೆ ಡಿಸಾಸ್ಟರ್ ಆಗಲಿದೆ ಅಂತ ಹೇಳಿದ್ದ ಅನ್ನೋ ಕಾರಣಕ್ಕೇನೆ ಅಲ್ಲಿನ ಪತ್ರಕರ್ತ ಜಮಾಲ್ ಖಶೋಗಿಯನ್ನ ಟರ್ಕಿಯಲ್ಲಿ ಕೊಲೆ ಮಾಡಿಸಲಾಯಿತು ಅನ್ನೋ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ ಅಂದ್ಹಾಗೆ ಈ ಪ್ರಾಜೆಕ್ಟ್ ಗೆ ಸೌದಿ ಅರೇಬಿಯಾ ಸುಮಾರು ಐದು ನೂರು ಬಿಲಿಯನ್ ಡಾಲರ್ ಗಳಷ್ಟು ಖರ್ಚು ಮಾಡ್ತಾ ಇದೆ ಅಕಸ್ಮಾತ್ ಇದೇನಾದ್ರೂ ಯಶಸ್ವಿ ಆದ್ರೆ ಇದು ಜಗತ್ತಿನ ಅತ್ಯಂತ ವಿಶಿಷ್ಟ ಮತ್ತು ಸುಂದರ ಪ್ರಾಜೆಕ್ಟ್ ಅನ್ನೋ ಖ್ಯಾತಿಯನ್ನ ಪಡ್ಕೊಳ್ಳುತ್ತೆ ಆ ಪ್ರಾಜೆಕ್ಟ್ ನ ಹೆಸರು ನಿಯೋಮ್ ಪ್ರಾಜೆಕ್ಟ್ ಏಳಿದರೆ ಪ್ರಾಜೆಕ್ಟ್ ನಿಯೋಮ್ ಅನ್ನೋದು ಸೌದಿಯ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಕನಸಿನ ಕೂಸು ಈ ಪ್ರಾಜೆಕ್ಟ್ ಅಲ್ಲಿ ಹಲವಾರು ವಿಭಾಗಗಳಿದ್ದು ಅದರಲ್ಲಿ ಒಂದು ಲೈನ್ ಪ್ರಾಜೆಕ್ಟ್ ಈ ಲೈನ್ ಪ್ರಾಜೆಕ್ಟ್ ಸುಮಾರು ತೊಂಬತ್ತು ಲಕ್ಷಕ್ಕೂ ಅಧಿಕ ಮಂದಿಗೆ ನೆಲೆಯನ್ನು ಒದಗಿಸಿಕೊಡುತ್ತೆ ಸಾಮಾನ್ಯ ನಗರಗಳಿಗಿಂತಲೂ ವಿಭಿನ್ನವಾಗಿ ಈ ನಗರ ರೂಪುಗೊಳ್ಳುತ್ತೆ ಇದು ಐದು ಮೀಟರ್ ಎತ್ತರ ಇನ್ನೂರು ಮೀಟರ್ ಅಗಲ ಹಾಗೂ ನೂರ ಎಪ್ಪತ್ತು ಗಳಷ್ಟು ಉದ್ದ ಇರುತ್ತೆ ಇದು ಕಾರ್ಬನ್ ಫ್ರೀ ನಗರ ಅನ್ನೋ ಖ್ಯಾತಿಗೆ ಪಾತ್ರವಾಗುತ್ತೆ ಯಾಕೆಂದ್ರೆ ಈ ನಗರದ ಒಳಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸುವುದಕ್ಕೆ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದ್ದು ನೂರ ಎಪ್ಪತ್ತು ಕಿಲೋಮೀಟರ್ಗಳನ್ನ ಕೇವಲ ಇಪ್ಪತ್ತು ನಿಮಿಷಗಳಲ್ಲಿ ತಲುಪುವ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಈ ಹೊಸ ಮಾದರಿಯ ನಿರ್ಮಾಣದಲ್ಲಿ ಮೂರು ಹಂತಗಳಿರುತ್ತವೆ ಅದರಲ್ಲಿ ಸಾರಿಗೆ ಮಾರುಕಟ್ಟೆ ಮಾಲ್ ಆಸ್ಪತ್ರೆ ರೈಲು ನಿಲ್ದಾಣ ತುರ್ತು ಅಗತ್ಯಗಳನ್ನು ನೀಗಿಸುವ ಪ್ರತಿಯೊಂದು ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿರುತ್ತೆ ಈ ಲೈನ್ ಪ್ರಾಜೆಕ್ಟ್ ನಿಯೋಮ್ ಪ್ರಾಜೆಕ್ಟ್ ನ ಮೊದಲ ಹಂತದಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಈ ಪ್ರಾಜೆಕ್ಟ್ ನಾಲ್ಕೂವರೆ ಲಕ್ಷಕ್ಕೂ ಅಧಿಕ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿದ್ದು ಸೌದಿ ಅರೇಬಿಯಾಗೆ ನಲವತ್ತೆಂಟು ಬಿಲಿಯನ್ ಡಾಲರ್ ಗಳಷ್ಟು ಆದರೆ ಾಯವನ್ನು ತಂದು ಕೊಡುತ್ತಂತೆ ಇದಲ್ಲದೆ ಇಡೀ ಲೈನ್ ಪ್ರಾಜೆಕ್ಟ್ ಅಲ್ಲಿ ರಿನೂವಲ್ ಎನರ್ಜಿಯನ್ನು ಬಳಸಲಾಗುತ್ತೆ ಅಂತ ಹೇಳ್ತಾ ಇರೋ ಸಲ್ಮಾನ್ ಸಮುದ್ರದ ನೀರನ್ನ ಶುದ್ಧೀಕರಿಸಿ ಅಲ್ಲಿನ ಜನರಿಗೆ ಕೊಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಹೀಗಾಗಿ ನೀರಿನ ಅಭಾವ ಅಲ್ಲಿ ಉಂಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಲೈನ್ ಪ್ರಾಜೆಕ್ಟ್ ಗಲ್ಫ್ ಆಫ್ ಅಕಬಾ ಬಳಿ ಕೆಂಪು ಸಮುದ್ರದಿಂದ ಪ್ರಾರಂಭ ಆಗಿ ಸೌದಿ ಅರೇಬಿಯಾದ ತಬೂಕ್ ನಗರದ ಬಳಿ ಅಂತ್ಯ ಆಗುತ್ತೆ ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಲಾಗ್ತಾ ಇದ್ದು ಈ ಲೈನ್ ಪ್ರಾಜೆಕ್ಟ್ ಜಗತ್ತಿನಲ್ಲೇ ಅತ್ಯಂತ ವಿಶಿಷ್ಟ ಅಂತ ಕರೆಸಿಕೊಳ್ಳುವ ಸಾಧ್ಯತೆಗಳಿವೆ ಈ ಪ್ರಾಜೆಕ್ಟ್ ನ ಸಲ್ಮಾನ್ ಪ್ರಾರಂಭ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು ಎರಡ್ ಸಾವಿರದ ಹದಿನೇಳರಲ್ಲಿ ಅದೇ ರೀತಿ ಈ ಪ್ರಾಜೆಕ್ಟ್ ಮುಗಿಯೋದಕ್ಕೆ ಕೊಟ್ಟಿದ್ದ ಗಡುವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆದರೆ ಚೀನಿ ವೈರಾಣುವಿನ ಸಮಸ್ಯೆ ಹಾಗೂ ನಿಯೋಮ್ ಪ್ರಾಜೆಕ್ಟ್ ನ ಪ್ಲಾನ್ ನಲ್ಲಿ ಆದಂತಹ ಕೆಲ ಬದಲಾವಣೆಗಳ ಕಾರಣದಿಂದಾಗಿ ಈ ಪ್ರಾಜೆಕ್ಟ್ ನ ವೇಗ ಕುಂಠಿತವಾಯಿತು ಸದ್ಯಕ್ಕೆ ಇಡೀ ಪ್ರಾಜೆಕ್ಟ್ ಅಲ್ಲಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಗಿರುವುದು ಕೇವಲ ಎರಡೇ ಎರಡು ಬಿಲ್ಡಿಂಗ್ ಗಳನ್ನ ಮಾತ್ರ ಇಷ್ಟಾದರೂ ಕೂಡ ಈ ಪ್ರಾಜೆಕ್ಟ್ ನಿರ್ಮಾಣದ ಬಗ್ಗೆ ಕ್ರೌನ್ ಪ್ರಿನ್ಸ್ ಸಲ್ಮಾನ್ ಯಾವ ವಿಶ್ವಾಸವನ್ನು ಕಳ್ಕೊಂಡಿಲ್ಲ ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸುವ ಹಠಕ್ಕೆ ಸಲ್ಮಾನ್ ಬಿದ್ದಿದ್ದಾರೆ ಇನ್ನು ಈ ನಿಯೋಮ್ ಪ್ರಾಜೆಕ್ಟ್ ಅಲ್ಲಿ ಆಕ್ಸೋಗನ್ ಹೆಸರಿನ ಒಂದು ಸುಂದರ ಇಂಡಸ್ಟ್ರಿಯಲ್ ಸಿಟಿ ನಿರ್ಮಾಣ ಆಗುತ್ತೆ ಇದರಲ್ಲಿ ಅಷ್ಟಭುಜ ಕೃತಿಯ ತೇಲುವ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್ ಗಳನ್ನ ನಿರ್ಮಾಣ ಮಾಡಲಾಗುತ್ತೆ ಹಾಗೆ ನಿಯೋಮ್ ಏರ್ಪೋರ್ಟ್ ಟ್ರೋಜಿನ ಸಿಂಗಲಾಹ್ ಮುಂತಾದ ಪ್ರಾಜೆಕ್ಟ್ ಅದರ ಜೊತೆಗೆ ಹದಿನಾರು ಸಾವಿರ ಎಕರೆ ಪ್ರದೇಶದಲ್ಲಿ ಕೃಷಿ ಮಾಡುವ ಬಗ್ಗೆ ಕೂಡ ಪ್ಲಾನ್ ಅನ್ನು ರೂಪಿಸಲಾಗ್ತಾ ಇದೆ ಈ ಮೂಲಕ ಜಗತ್ತಿನ ಕಣ್ಣಿಗೆ ಅಸಾಧ್ಯವಾಗಿ ಕಾಣೋದನ್ನ ಸಾಧ್ಯವಾಗಿಸುವ ತವಕದಲ್ಲಿ ಸಲ್ಮಾನ್ ಇದ್ದಾರೆ ಇದು ಸಂಪೂರ್ಣವಾಗಿ ಪ್ರಾಕೃತಿಕ ಸೌಂದರ್ಯವನ್ನು ಹೊಂದುವ ಮತ್ತು ಹಸಿರಿನ ನಡುವೆ ನಿರ್ಮಾಣಗೊಳ್ಳುವ ನಗರವಾಗಿ ಖ್ಯಾತಿಯನ್ನ ಪಡಿಬೇಕು ಅನ್ನೋದು ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಸಲ್ಮಾನ್ ಬಯಕೆ ಹೀಗಾಗಿ ಇಲ್ಲಿ ಹಸಿರನ್ನ ಬೆಳೆಸುವ ಮತ್ತು ಪ್ರಾಕೃತಿಕ ಸೌಂದರ್ಯವನ್ನ ವೃದ್ಧಿಸುವ ಕೆಲಸಗಳಿಗೆ ಕೂಡ ಮಹತ್ವವನ್ನು ಕೊಡಲಾಗ್ತಾ ಇದೆ ಹೇಳಿದರೆ ಈ ಪ್ರಾಜೆಕ್ಟ್ ಗೆ ಸೌದಿ ಅರೇಬಿಯಾ ಯಾಕೆ ಕೈ ಹಾಕ್ತು ಅನ್ನೋದನ್ನ ನೋಡೋದಾದ್ರೆ ನಮಗಲ್ಲಿ ಎರಡು ಮಹತ್ವದ ವಿಚಾರಗಳು ಕಾಣಿಸುತ್ತವೆ ಮೊದಲನೇದಾಗಿ ಈ ನಿಯೋಮ್ ಪ್ರದೇಶ ಇದೆಯಲ್ಲ ಇದು ಗಲ್ಫ್ ಆಫ್ ಅಕಬಾ ಬಳಿಯಲ್ಲಿ ಬರುತ್ತೆ ಇದರ ವಿರುದ್ಧದ ದಿಕ್ಕಲ್ಲಿ ಈಜಿಪ್ಟ್ಗೆ ಸೇರಿದ ಸೆನೈ ಪ್ರದೇಶದ ಶರಂ ಎಲ್ ಶೇಖ್ ಪ್ರದೇಶ ಇದೆ ಇದನ್ನ ಈಜಿಪ್ಟ್ ಅತ್ಯದ್ಭುತವಾಗಿ ಈಗಾಗಲೇ ಅಭಿವೃದ್ಧಿಗೊಳಿಸಿದೆ ಅಲ್ಲದೆ ಆ ಪ್ರದೇಶ ಪ್ರವಾಸಿಗರ ನೆಚ್ಚಿನ ತಾಣವಾಗಿ ಕೂಡ ಗುರುತಿಸಿಕೊಳ್ತಾ ಇದೆ ಇದನ್ನು ನೋಡಿದ ಮೇಲೆ ಸೌದಿ ಅರೇಬಿಯಾಗೆ ಕೂಡ ತನ್ನಲ್ಲೂ ಇಂಥದ್ದೊಂದು ಅದ್ಭುತ ಟೂರಿಸಂ ಪ್ರದೇಶವನ್ನ ಅಭಿವೃದ್ಧಿ ಮಾಡಬೇಕು ಅಂತ ಅನ್ನಿಸ್ತು ಅದರ ಫಲವೇ ये प्रोजेक्ट नियम ಅಲ್ಲ ಇಲ್ಲಿ ಸೌದಿಗೂ ಟೂರಿಸಂಗೂ ಇಲ್ಲಿಗೆ ಸಂಬಂಧ ಅಷ್ಟೊಂದು ಪೆಟ್ರೋಲ್ ಹಣ ಬರ್ತಾ ಇರುವಾಗ ಸೌದಿ ಟೂರಿಸಂ ಕಡೆಗೆ ಯಾಕೆ ವಾಲ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗಬೇಕು ಅಂದ್ರೆ ಸೌದಿಯ ಇಂದಿನ ಪರಿಸ್ಥಿತಿ ಹಾಗೆ ಮುಂದಿನ ಪರಿಸ್ಥಿತಿಯ ಬಗ್ಗೆ ಕೂಡ ನಾವು ಯೋಚಿಸಬೇಕು ಗೆಳೆಯರ ಈ ಅರಬ್ ದೇಶಗಳಿವೆಯಲ್ಲ ಇವು ಒಂದು ಶತಮಾನದ ಹಿಂದೆ ಇಷ್ಟೊಂದು ಶ್ರೀಮಂತ ದೇಶಗಳಾಗಿರ್ಲಿಲ್ಲ ಅಲ್ಲವತ್ತಿಗಿದ್ದದ್ದು ವ್ಯಾಪಾರಸ್ಥರು ಮಾತ್ರ ಅವರನ್ನ ವ್ಯಾಪಾರಸ್ಥರು ಅಂತ ಕರೆಯುವುದಕ್ಕಿಂತ ದಲ್ಲಾಳಿಗಳು ಅಂತ ಕರೆದ್ರೆ ಸರಿ ಹೋಗುತ್ತೇನೆ ಈ ಅರವರು ಭಾರತಕ್ಕೆ ಮತ್ತು ಚೈನಾಗೆ ಬರ್ತಾ ಇದ್ರು ಇಲ್ಲಿನ ವಸ್ತುಗಳನ್ನ ಖರೀದಿ ಮಾಡ್ತಾ ಇದ್ರು ಮತ್ತು ಅವುಗಳನ್ನ ಯುರೋಪ್ ರಾಷ್ಟ್ರಗಳಿಗೆ ಮಾರಾಟ ಮಾಡ್ತಾ ಇದ್ರು ಅಂದ್ರೆ ಇವರು ಪೂರ್ವ ಹಾಗೂ ಪಶ್ಚಿಮದ ನಡುವೆ ವ್ಯಾಪಾರದ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಯಾವಾಗ ಅರಬ್ ದೇಶಗಳಲ್ಲಿ ಪೆಟ್ರೋಲಿಯಂ ಅನ್ನೋದು ಪತ್ತೆ ಆಯ್ತು ಪೆಟ್ರೋಲಿಯಂಗೆ ಜಾಗತಿಕ ಬೇಡಿಕೆ ಅನ್ನೋದು ಹೆಚ್ಚಾಯ್ತು ಅಲ್ಲಿಗೆ ಅರಬ್ ದೇಶಗಳು ಸಮುದ್ರ ವ್ಯಾಪಾರಗಳನ್ನ ನಿಲ್ಲಿಸಿ ತಮ್ಮ ದೇಶದಲ್ಲಿ ಸಿಗುವ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಉತ್ಪಾದನೆಯನ್ನ ಹೆಚ್ಚು ಮಾಡಿದ್ವು ಇದರ ಜೊತೆಗೆ ಅಲ್ಲಿನ ಸಾಕಷ್ಟು ದೇಶಗಳು ಪೆಟ್ರೋಲ್ ಮೇಲೆ ಮಾತ್ರವೇ ನಿರ್ಭರಗೊಂಡ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಂತಹ ದೇಶಗಳು ಜಾಗತಿಕ ವ್ಯಾಪಾರಿ ಕೇಂದ್ರಗಳಾಗುವತ್ತ ಗಮನ ಹರಿಸಿದ್ವು ಆದರೆ ಇಷ್ಟು ಒಂದು ಬುದ್ಧಿವಂತಿಕೆ ಅಲ್ಲಿ ಎಲ್ಲರಿಗೂ ಇರಲಿಲ್ಲ ಇರಾನ್ ಇರಾಕ್ನಂತಹ ದೇಶಗಳು ಸಂಘರ್ಷ ಪೀಡಿತ ಜೋರ್ಡಾನ್ ಏಕಾಂಗಿ ಆಯ್ತು ಸಿರಿಯಾ ಎಮನ್ ಹಾಗೂ ಲೆಬನಾನ್ ಗಳು ಆಂತರಿಕ ಸಂಘರ್ಷಕ್ಕೆ ಬಿದ್ದವು ಕುವೈತ್ ಕತಾರ್ ಒಮನ್ ಹಾಗೂ ಬಹ್ರೇನ್ ಗಳು ತೈಲ ವ್ಯಾಪಾರದ ಮೇಲೆ ಡಿಪೆಂಡ್ ಆದವು ಇವೆಲ್ಲದರ ಜೊತೆಗೆ ಸೌದಿ ಅರೇಬಿಯಾ ಕೂಡ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಮೇಲೆ ಅವಲಂಬಿತ ಆಯ್ತು ಈಗೇನೋ ಎಲ್ಲರಿಗೂ ಪೆಟ್ರೋಲಿಯಂ ಬೇಕು ಹೀಗಾಗಿ ಪೆಟ್ರೋಲಿಯಂನ ಬೆಲೆ ಕೂಡ ಹೆಚ್ಚಾಗಿದೆ ಆದರೆ ಪೆಟ್ರೋಲಿಯಂ ಅನ್ನೇ ನಂಬಿಕೊಂಡು ಕೂರೋದು ಎಷ್ಟು ದಿನ ಹೀಗಾಗಿ ಪ್ರಪಂಚ ಪರ್ಯಾಯ ಇಂಧನಗಳತ್ತ ಮುಖ ಮಾಡ್ತಾ ಇದೆ ಈಗಾಗಲೇ ಐರೋಪ್ ದೇಶಗಳು ಎಲೆಕ್ಟ್ರಿಫಿಕೇಶನ್ ಕಡೆ ಮುಖ ಮಾಡಿವೆ ಭಾರತದಲ್ಲಿ ಎಥನಾಲ್ ಅಂತ ಪರ್ಯಾಯ ಇಂಧನದ ಬಳಕೆಯ ಬಗ್ಗೆ ಸಂಶೋಧನೆಗಳು ನಡೀತಾ ಇವೆ ಒಂದು ವೇಳೆ ಹೀಗೇನಾದರೂ ಆಗಿ ಪ್ರಪಂಚದ ಪ್ರಮುಖ ದೇಶಗಳೆಲ್ಲವೂ ಕೂಡ ಪೆಟ್ರೋಲಿಯಂ ಬಳಸೋದನ್ನ ಬಿಟ್ಟು ಅಣು ಇಂಧನ ವಿದ್ಯುತ್ ಶಕ್ತಿಯ ಕಡೆ ಗಮನ ಹರಿಸಿದ್ವು ಅಂದ್ರೆ ಅರಬ್ ದೇಶಗಳನ್ನ ಅಲ್ಲಾಹುವೆ ಕಾಪಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅದರಲ್ಲೂ ಭಾರತ ಚೈನಾ ಅಮೆರಿಕ ಜಪಾನ್ ದಕ್ಷಿಣ ಕೊರಿಯಾ ಸಿಂಗಪುರ್ ಇಂಡೋನೇಷಿಯಾ ಮಲೇಷಿಯಾದಂತಹ ದೇಶಗಳಲ್ಲಿನ ಪೆಟ್ರೋಲಿಯಂ ಬೇಡಿಕೆ ಇವತ್ತು ಈ ಅರಬ್ ದೇಶಗಳನ್ನ ಸಾಕ್ತಾ ಇದೆ ಒಂದು ವೇಳೆ ಈ ದೇಶಗಳು ಪೆಟ್ರೋಲಿಯಂ ಕೊಳ್ಳೋದನ್ನ ಬಿಟ್ರೆ ಪೆಟ್ರೋಲಿಯಂಗೆ ಪರ್ಯಾಯ ವ್ಯವಸ್ಥೆಗಳನ್ನು ಇವರೆಲ್ಲ ಮಾಡಿಕೊಂಡು ಬಿಟ್ರೆ ಅರಬ್ ದೇಶಗಳ ಆದಾಯದ ಮೂಲಕ್ಕೆ ಖಂಡಿತ ಪೆಟ್ಟು ಬೀಳುತ್ತೆ ದುಬೈ ಏನೋ ಹಾಗೂ ಹೀಗೂ ವ್ಯಾಪಾರ ಮಾಡಿಕೊಂಡು ಆಗಬಹುದು ಆದ್ರೆ ಇನ್ನುಳಿದ ದೇಶಗಳ ಕಥೆ ಏನು ಅದರಲ್ಲೂ ಈಗ ಅರಬ್ ದೇಶಗಳಲ್ಲೇ ಶ್ರೀಮಂತ ಹಾಗೂ ದೊಡ್ಡ ದೇಶ ಅನ್ನಿಸ್ಕೊಂಡಿರೋ ಸೌದಿ ಅರೇಬಿಯಾದ ಕಥೆ ಮುಗದೇ ಹೋಗುತ್ತೆ ಯಾಕೆಂದ್ರೆ ಈಗಾಗಲೇ ಸಂಪತ್ತನ್ನ ಶ್ರೀಮಂತಿಕೆಯನ್ನ ನೋಡಿರುವ ಅರಬ್ರು ಇನ್ನು ಮುಂದೆ ದುಡಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತಿಗೂ ಕೂಡ ಅರಬ್ ದೇಶಗಳಲ್ಲಿ ದುಡಿತಾ ಇರೋದು ಅರಬ್ ದೇಶವನ್ನ ಕಟ್ಟುತ್ತಾ ಇರೋದು ಮತ್ತು ಅಲ್ಲಿನ ಸೌಂದರ್ಯದಿಂದ ಪ್ರತಿಯೊಂದಕ್ಕೂ ಕೊಡುಗೆಯನ್ನು ಕೊಡ್ತಾ ಇರೋದು ಜಗತ್ತಿನ ನಾನಾ ದೇಶಗಳಿಂದ ಅಲ್ಲಿಗೆ ಕೆಲಸ ಮಾಡೋದಕ್ಕೆ ಹೋದ ವಲಸಿಗರೇ ಹೊರತು ಅರಬ್ಬರಲ್ಲ ಹೀಗಿರುವಾಗ ಆ ದೇಶಗಳಲ್ಲಿ ಆದಾಯ ಅನ್ನೋದೇ ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ ಆಗ ಈ ವಲಸಿಗರಾದ್ರು ಅಲ್ಲಿ ಯಾಕೆ ಇರ್ತಾರೆ ಅವರೆಲ್ಲ ವಾಪಸ್ಸು ಬಂದ್ಬಿಟ್ರೆ ಅರಬ್ಬರ ಗತಿ ಏನಾಗಬೇಕು ಅಥವಾ ಅವರಲ್ಲೇ ಅಲ್ಲೇ ಉಳ್ಕೊಂಡ್ರು ಅಂತ ಇಟ್ಕೊಳ್ಳಿ ಆಗ ಕೂಡ ಅವರಿಗೆ ಬದುಕುಗಳನ್ನ ಕಟ್ಕೊಡೋದಿಕ್ಕೆ ಅವರ ಆದಾಯ ಮೂಲಗಳನ್ನ ಕಾಪಾಡೋದಕ್ಕೆ ಅರಬ್ ದೇಶಗಳಿಗೆ ಸಾಧ್ಯ ಆಗೋದಿಲ್ಲ ವಲಸಿಗ ಕಾರ್ಮಿಕರಿಗೆ ಬಿಡಿ ಅರಬ್ಬರಿಗೆ ಅರಬ್ಬರ ಆದಾಯ ಮೂಲಗಳೇ ಇಲ್ಲದ ಹಾಗಾಗಿ ಬಿಡುತ್ತವೆ ಹಾಗಾಗಬಾರದು ಅಂದ್ರೆ ಪೆಟ್ರೋಲಿಯಂ ಅನ್ನ ಹೊರತುಪಡಿಸಿ ಮತ್ ಯಾವುದಾದ್ರೂ ಆದಾಯ ಮೂಲಗಳನ್ನ ಹುಡುಕೋಬೇಕು ಅನ್ನೋ ಹಪಹಪಿಗೆ ಬಿದ್ದಿದೆ ಸೌದಿ ಅರೇಬಿಯಾ ಇನ್ನು ಸೌದಿ ಅರೇಬಿಯಾ ಆಗಿರುವ ಮತ್ತೊಂದು ದೊಡ್ಡ ಅಡ್ವಾಂಟೇಜ್ ಅಂದ್ರೆ ಅಲ್ಲಿ ಇಸ್ಲಾಂ ಗೆ ಸಂಬಂಧಪಟ್ಟ ಎರಡು ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಕ್ಷೇತ್ರಗಳಿವೆ ಜಗತ್ತಿನ ನಾನಾ ದೇಶಗಳಲ್ಲಿನ ಮುಸಲ್ಮಾನರು ಇವತ್ತು ಸೌದಿಗೆ ಹೆಚ್ಚು ಪ್ರಮಾಣದಲ್ಲಿ ಬರೋದು ಯಾಕೆ ಅಂದ್ರೆ ಮೆಕ್ಕಾ ಮದೀನಾಗಳ ದರ್ಶನಕ್ಕೆ ಆದ್ರೆ ಈ ಮೆಕ್ಕಾ ಮದೀನಾಗಳವರಿಗೆ ಟೂರಿಸಂ ನ ಹೆಚ್ಚಿನ ಪ್ರಮಾಣದಲ್ಲಿ ತಂದು ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅಲ್ಲಿ ಇಸ್ಲಾಂೇತರರಿಗೆ ಪ್ರವೇಶ ಇಲ್ಲ ಹೀಗಾಗಿ ಸದ್ಯಕ್ಕೆ ರಿಲಿಜಿಯಸ್ ಪ್ರವಾಸಕ್ಕೆ ಅಂತ ಯಾರಾದರೂ ಬಂದ್ರೆ ಅದು ಮುಸಲ್ಮಾನರು ಮಾತ್ರ ಬರಬೇಕು ಅದರಿಂದ ಹೆಚ್ಚು ಆದಾಯ ಬರುವುದಿಲ್ಲ ಟೂರಿಸಂ ನಿಂದ ಆದಾಯ ಹೆಚ್ಚಾಗಬೇಕು ಅಂದ್ರೆ ನಾನಾ ದೇಶಗಳ ಮುಸ್ಲಿಮೇತರರು ಕೂಡ ಸೌದಿ ಅರೇಬಿಯಾಗೆ ಬರೋ ಹಾಗಾಗಬೇಕು ಆಗಬೇಕು ಅದಕ್ಕಾಗಿ ಸೌದಿಯ ಆಕರ್ಷಣೆಯನ್ನ ಹೆಚ್ಚು ಮಾಡಬೇಕು ಮತ್ತು ಅಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸೋ ನಿಟ್ಟಲ್ಲಿ ಒಂದಷ್ಟು ಕೆಲಸಗಳಾಗಬೇಕು ಅನ್ನೋದು ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಬಯಕೆ ಹೀಗಾಗಿನೇ ಸಲ್ಮಾನ್ ಈ ಪ್ರಾಜೆಕ್ಟ್ ನಿಯೋಮ್ ಅನ್ನ ಸಿದ್ಧಪಡಿಸ್ತಾ ಇದ್ದಾರೆ ಈ ಪ್ರಾಜೆಕ್ಟ್ನಿಂದ ಸೌದಿಯ ಸೌಂದರ್ಯ ಹೆಚ್ಚೋದರ ಜೊತೆಗೆ ಸಾಕಷ್ಟು ವಿದೇಶಿ ಪ್ರವಾಸಿಗರನ್ನು ಕೂಡ ಇದು ಆಕರ್ಷಿಸುತ್ತೆ ಅನ್ನೋ ನಂಬಿಕೆ ಅವರದ್ದು ಇನ್ನು ಸೌದಿ ಅರೇಬಿಯಾದಲ್ಲಿ ಅತ್ಯುತ್ತಮ ಬೀಚುಗಳಿವೆ ಅವುಗಳ ನಡುವೆ ಸುಂದರ ರೆಸಾರ್ಟ್ಗಳನ್ನು ನಿರ್ಮಾಣ ಮಾಡಿದರೆ ವಿದೇಶಿ ಪ್ರವಾಸಿಗರು ಖಂಡಿತ ಬರ್ತಾರೆ ಅನ್ನೋದು ಸಲ್ಮಾನ್ ಅನಿಸಿಕೆ ಆದರೆ ಅಲ್ಲಿ ಕೂಡ ಬೀಚುಗಳಿಗೆ ವಿದೇಶಿ ಪ್ರವಾಸಿಗರು ಬರಬೇಕು ಅಂದ್ರೆ ಸೌದಿ ಅರೇಬಿಯಾ ತನ್ನ ಸಾಕಷ್ಟು ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ ಇದು ಗೊತ್ತಿರೋದ್ರಿಂದಲೇ ಸಲ್ಮಾನ್ ಕೆಲವು ವರ್ಷಗಳಿಂದ ಕಟ್ಟರ್ ಇಸ್ಲಾಮನ್ನ ಸೌದಿ ಅರೇಬಿಯಾದಿಂದ ಆಚೆಗೆ ತೊಳೋದಕ್ಕೆ ಮತ್ತು ಸಾಧ್ಯವಾದಷ್ಟು ಜಾತ್ಯತೀತ ಅನ್ನಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಇತ್ತೀಚೆಗೆ ಅಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ನ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಾಗೋದಕ್ಕೆ ಶುರುವಾಗಿವೆ ಒಟ್ಟಾರೆ ಸೌದಿಗೆ ಪ್ರವಾಸಿಗರು ಬರುವ ಹಾಗೆ ಮಾಡಬೇಕು ಮತ್ತು ದೇಶದ ಟೂರಿಸಂ ಅನ್ನ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಕ್ರೌನ್ ಪ್ರಿನ್ಸ್ ಯೋಜನೆ ಇದು ಎಷ್ಟು ಬೇಗ ಸಾಧ್ಯ ಆಗುತ್ತೆ ಮತ್ತು ಯಾವ ಪ್ರಮಾಣದಲ್ಲಿ ಸಾಧ್ಯವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಇದು ಗೆಳೆಯರೆ ಸೌದಿ ಅರೇಬಿಯಾದಲ್ಲಿ ಶುರುವಾಗಿರುವ ಪ್ರಾಜೆಕ್ಟ್ ನಿಯೋಮ್ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ